ವೀಕ್ಷಕರೇ, ನ್ಯೂಸ್ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ MP ಕ್ಯಾಂಡಿಡೇಟ್, ಲೋಕಸಭಾ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದಿಂದ ಯಾರಾಗ್ತಾರೆ? ಯಾರಾದರೂ ಆನ್ಸರ್ ಹೇಳ್ತಾರೆ ಅದಕ್ಕೆ? ಇದು ಒಂಥರ ಮಿಲಿಯನ್ ಡಾಲರ್ ಪ್ರಶ್ನೆ. ಆದರೆ ಈಗ ಒಂದು ಇದು ಸಿಗ್ತಾ ಇದೆ, ಏನಂದರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ. ಪ್ರತಾಪ್ ಸಿಂಹ ಅವರು ತಮ್ಮ ಸಾಧನೆಯನ್ನು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹಂಚ್ತಾ ಇದ್ದಾರೆ, ಪುಸ್ತಕದ ರೂಪದಲ್ಲಿ ಹೊರತಂದು ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ ನನಗೆ ಹೇಳ್ತಾರೆ ಎಲ್ಲರೂ, ಏನು ಕೆಲಸ ಮಾಡಿಲ್ಲ ನೀವು ಕೊಡಗು ಮತ್ತು ಮೈಸೂರು ಭಾಗದಲ್ಲಿ, ಏನು ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಇದು ಕೆಲಸ ಅಲ್ವಾ ಹಾಗಾದರೆ? ನಾನು ಮಾಡಿರ್ತಕ್ಕಂಥದ್ದೆಲ್ಲ ಕೆಲಸ ಅಲ್ವಾ ಅಂತ ಪುಸ್ತಕ ರೂಪದಲ್ಲಿ ಅವರ ಕೆಲಸಗಳನ್ನು ಹೊರತಂದು ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾದರೆ ಅವರಿಗೆ ಟಿಕೆಟ್ ಸಿಗುತ್ತಾ ಅಂತ ಅಂದರೆ, ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಕಷ್ಟ. 99% ಅವರಿಗೆ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಜೊತೆಗೆ ಈ ಬಾರಿ ಇಲ್ಲಿ ಕ್ಯಾಂಡಿಡೇಟ್ ಒಂದು ರೀತಿ ಅಚ್ಚರಿ ಅಭ್ಯರ್ಥಿ ಎಂಟ್ರಿ ಆಗ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಇವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡುತ್ತಾ? ಇವ್ರು ಚುನಾವಣೆ ನಿಲ್ತಾರ ನಿಜವಾಗ್ಲೂ? ಅಲ್ಲಿ ಭಾರತೀಯ ಜನ ನಿಲ್ತಾರೆ, ಚುನಾವಣೆ ನಿಲ್ಲದೇ ಇರತಕ್ಕಂಥ ವ್ಯಕ್ತಿ ಅಲ್ಲ, ಆದರೆ ಭಾರತೀಯ ಜನತಾ ಪಕ್ಷದಿಂದ ಇವ್ರು ಚುನಾವಣೆಗೆ ನಿಲ್ತಾರಾ ಅಂತ ಒಂದು ಟ್ವಿಸ್ಟ್ ಕೊಡ್ತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇರ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಏನಂದರೆ ಮೈಸೂರು ಲೋಕಸಭಾ ಅಭ್ಯರ್ಥಿ ಈ ಬಾರಿ ಯಾರಾಗ್ತಾರೆ? ಇದು JDS BJP ಮೈತ್ರಿ ಆಗಿದೆ. ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ ಇಂಥ ಕ್ಷೇತ್ರಗಳನ್ನ, ಕೋಲಾರ, ಈ ಥರ ಒಂದು 3-4 ಕ್ಷೇತ್ರಗಳ ಹೆಸರು ಕೇಳ್ಬರ್ತಾ ಇದೆ JDS ಎಷ್ಟು ಕೊಡ್ತಾರೆ ಅಂತ. ಹಾಗಾದ್ರಲ್ಲಿ ಮೈಸೂರು JDS ಹೊರಗಿದೆ. ಹಾಗಾದರೆ ಪ್ರತಾಪ್ ಸಿಂಹ ಅವರಿಗೆ ಅಂತ ತೊಂದರೆ ಇಲ್ವಲ್ಲ ಚುನಾವಣೆ ನಿಂತ್ಕೊಳ್ಳಿಕ್ಕೆ? ಅವ್ರಿಗೆ ಯಾಕೆ ಬಿಫಾರ್ ಮಿಸ್ ಆಗ್ತಾ ಇದೆ ಅಂದರೆ, ಒಂದು ಸಂಸತ್ತೊಳಗಡೆ ಕಲ್ಲರ್ ಬಾಂಬ್ ದಾಳಿ, ಪ್ರಮುಖ ವಿಚಾರ ಇದು. ಕಲ್ಲರ್ ಬಾಂಬ್ ದಾಳಿ ಆಗಿ ಅದು ಒಂದು ರೀತಿ BJPಗೆ ಹಿನ್ನಡೆ ಆಯಿತು ಒಂದು ಸಂದರ್ಭದಲ್ಲಿ. ಹಾಗಾಗಿ ಅದೊಂದು ಹೊಸ ಸಮಸ್ಯೆ ಇದ್ದರೆ, ಮತ್ತೊಂದು ಮೈಸೂರು ಭಾಗದಲ್ಲಿ, ಕೊಡಗು ಮತ್ತು ಮೈಸೂರು ಭಾಗದಲ್ಲಿ ಹೈಂದ ವೋಟರ್ಸ್ ಪ್ರತಾಪ್ ಸಿಂಹನನ್ನು ವಿರೋಧಿಸಿರ್ತಕ್ಕಂಥದ್ದು. ಹೈಂದದಲ್ಲಿ ಅಲ್ಪಸಂಖ್ಯಾತರು ಬಿಟ್ಬಿಡಿ, ದಲಿತ ಮತ್ತು ಇತರೆ ಹಿಂದುಳಿದ ವರ್ಗಗಳು, ಕುರುಬರು ಇರ್ಬೋದು, ದಲಿತರು ಇರ್ಬೋದು, ಇವರೆಲ್ಲ ಭಾಳ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ. ನಾವು ಕಡೆಗಣಿಸುವಾಗಿಲ್ಲ ಈ ವೋಟರ್ಸ್ನ, ಕಡೆಗಣಿಸುವಾಗಿಲ್ಲ, ಅಷ್ಟು ಸಂಖ್ಯೆಯಲ್ಲಿ ಅವರಿದ್ದಾರೆ. ಒಂದು ವೇಳೆ ಪ್ರತಾಪ್ ಸಿಂಹನಿಗೆ ಅವರಿಗೆ ಟಿಕೆಟ್ ಕೊಟ್ಟರೆ ಇವರೆಲ್ಲರೂ ಖಂಡಿತ ಬ್ಯಾಕ್ಫೈರ್ ಮಾಡ್ತಾರೆ. ಹಾಗಾಗಿ ಯಾರೂ ಕೂಡ ಇವರು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಹೈಕಮಾಂಡ್ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೇ ಇರಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂದರೆ, ಇದು ನಿಜವಾಗ್ಲೂ ಅಚ್ಚರಿಯ ಹೆಸರು ಕೇಳ್ಬರ್ತಾ ಇದೆ. JDSನ ಸಾರಾ ಮಹೇಶ್ ಅವರು KR ನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗಿದ್ದ, ಹಿಂದಿನ ಸರ್ಕಾರದಲ್ಲಿ ಆಯ್ಕೆ ಆಗಿದ್ದ ಮಾಜಿ ಶಾಸಕ ಸಾರಾ ಮಹೇಶ್ ಅವರಿಗೆ ಭಾರತೀಯ ಜನತಾ ಪಕ್ಷ ಬಿಫಾರ್ಮ್ ಕೊಡ್ತಾ ಇದೆ. ಅಂದರೆ ಸಾರಾ ಮಹೇಶ್ ಅವರು JDS ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಿದ್ದಾರೆ. ಭಾರತೀಯ ಜನತಾ ಪಕ್ಷವನ್ನು ಸೇರ್ತಿರ್ತಕ್ಕಂಥ ಸಾರಾ ಮಹೇಶ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಬಿಫಾರ್ಮನ್ನು ನೀಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಬಿಫಾರ್ಮ್ ಅಡಿ ಸಾರಾ ಮಹೇಶ್ ಅವರು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಡಿತಾ ಇದ್ದಾರೆ ಅನ್ನೋ ಮಾಹಿತಿ ಕೇಳ್ಬರ್ತಾ ಇದೆ ವೀಕ್ಷಕರೇ. ಇದಕ್ಕೆ ಕಾರಣ ಏನಂದರೆ, ಮೊನ್ನೆ ಕುಮಾರಸ್ವಾಮಿ ಹೋದಾಗ ಕುಮಾರಸ್ವಾಮಿ ಅವರು ಫೈನಲ್ ಮಾಡಿರ್ತಕ್ಕಂಥ ವಿಚಾರಗಳೇನೆಂದರೆ, ಹೈಕಮಾಂಡ್ ಮುಂದೆ ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಲೋಕಲಲ್ಲಿ, ಲೋಕಲಲ್ಲಿ ಏನೆಲ್ಲ ಕೇಳ್ಬರ್ತಾ ಇದೆ. ಪ್ರತಾಪ್ ಸಿಂಹನಿಗಿಂತ ನೀವು ಸಾರಾ ಮಹೇಶ್ಗೆ ನಿಮ್ಮ ಪಕ್ಷಕ್ಕೆ ಬಂದರೂ ಅವ ಕಳಿಸ್ತೇವೆ, ಅವರಿಗೆ ಸಾರಾ ಮಹೇಶ್ ಅವ್ರಿಗೆ BJPಯಿಂದ ನಿಲ್ಲಿಸಿ, ನೀವು ಸಾರಾ ಮಹೇಶ್ ಅವ್ರಿಗೆ BJPಯಿಂದ ನಿಲ್ಲಿಸಿ, ನಮಗೆ ಮಂಡ್ಯ, ಹಾಸನ, ಕೋಲಾರ ಈ 3 ಕ್ಷೇತ್ರಗಳನ್ನು ಬಿಟ್ಕೊಡಿ, ನಾವು ಗೆದ್ದು ತೋರಿಸ್ತೇವೆ, 4 ಕ್ಷೇತ್ರಗಳು ನನ್ನ ಜವಾಬ್ದಾರಿ, ನಾನು ಗೆಲ್ಲಿಸ್ಕೆ ಬರ್ತೇನೆ 4 ಕ್ಷೇತ್ರಗಳನ್ನ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಎದುರಿಗೆ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಅಲ್ಲಿ ಬಿ ಫಾರಂ ಸಿಗೋದು ಬಹುತೇಕ ಡೌಟ್. ಹಾಗಾಗಿ ಇವರು ಸಾರಾ ಮಹೇಶ್ ಅವ್ರಿಗೆ ಈ ಬಾರಿಯಲ್ಲಿ ಬಿ ಫಾರಮನ್ನು ಕೊಡಲಿಕ್ಕೆ BJP ತಯಾರಿಯನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಾರಾ ಮಹೇಶ್ ಅವ್ರಿಗೆ ಬಿ ಫಾರಮ್ ಕೊಟ್ಟರೆ ಏನಾಗ್ಬೋದು ಚುನಾವಣೆ? ಅದರಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಮೈಸೂರು ಜಿಲ್ಲೆ ಒಳಗಡೆ ತನ್ನದೇ ಹಿಡಿತವನ್ನು ಸಾಧಿಸಿರ್ತಕ್ಕಂಥವ್ರು, ಹಲವಾರು ವಿವಾದಗಳಿಗೂ ಕಾರಣರಾಗಿದ್ದಾರೆ. ಜೊತೆಗೆ ಲ್ಯಾಂಡ್ ಮಾಫಿಯಾದ ನಂಟಿದೆ ಅವರಿಗೆ ಅಂತಲೂ ಹೇಳಲಾಗ್ತಾ ಇದೆ. ಇಂಥ ಸಾರಾ ಮಹೇಶ್ ಅವರು ಈ ಬಾರಿ ಅಲ್ಲಿ MP ಕ್ಯಾಂಡಿಡೇಟ್ ಆಗಲಿಕ್ಕೆ ಮುಂದೆ ಬಂದಿದ್ದಾರೆ. ಜೊತೆಗೆ ಇನ್ನೊಂದೇನಂತಂದರೆ, ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಪ್ರತಾಪ್ ಸಿಂಹ ಅವರಿಗೆ ಅವರ ಪಕ್ಷದವರೇ ವಿರೋಧಿಸ್ತಾ ಇದ್ದಾರೆ. ರಾಮದಾಸ್ ಅಂತವ್ರು ಇರ್ಬೋದು, ನಾಗೇಂದ್ರ ಇರ್ಬೋದು, ಇವರೆಲ್ಲರೂ ಕೂಡ ಸರಿ
ಪ್ರತಾಪ್ ಸಿಂಹ ಅವರಿಗೆ ಬಿ ಫಾರ್ಮ್ ಸಿಗಬಾರ್ದು ಅನ್ನೋ ಉದ್ದೇಶದಿಂದಾನೆ ಅವರು ಕೂಡ ಶಿಫಾರಸು ಮಾಡೋದು ಏನಂದರೆ, ನೀವು ಪ್ರತಾಪ್ ಸಿಂಹ ಬಿಟ್ಟು ಯಾರಿಗೆ ಬೇಕಾದ್ರೆ ಟಿಕೆಟ್ ಕೊಡಿ, ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತೀವಿ, ಬಟ್ ನೀವು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರು. ಈ ಎಲ್ಲ ಕಾರಣಗಳಿಗಾಗಿ ಪ್ರತಾಪ್ ಸಿಂಹ ಅವರು ತನ್ನ ಲಗೇಜ್ನ ಪ್ಯಾಕ್ ಮಾಡಿ ಬೇಲೂರಿಗೆ ಹೊರಡುವಂಥ ಸ್ಥಿತಿ ಬಂದಿದೆ, ಬೇಲೂರು ಚಿಕ್ಕಮಗಳೂರು ಹೊರಡುವಂಥ ಸ್ಥಿತಿ ಬಂದಿದೆ ಅನಿಸುತ್ತೆ ವೀಕ್ಷಕರೇ. ಟೋಟಲಿ ಸಾರಾ ಮಹೇಶ್ ಅವರು ಈ ಬಾರಿಯಲ್ಲಿ ನಿಲ್ತಾರೆ. ಸಾರಾ ಮಹೇಶ್ ಅವ್ರು ನಿಂತರೆ ವಿಜಯ್ ಶಂಕರ್ ಪಾರ್ಟಿ ಒಳಗಿದ್ದಾರೆ ಅಥವಾ BJP ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕರ್ತರ ಕಥೆ ಏನು? ಈ ಬಾರಿ ಕೂಡ ಕೊಡಗಿಗೆ ಆದ್ಯತೆಯನ್ನು ಕೊಡಲ್ವಾಗಾದರೆ ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಪ್ರಚಾರದ ವಸ್ತುಗಳಾಗ್ತವೆ. ಸೊ ಒಂದು ವೇಳೆ ಸಾರಾ ಮಹೇಶ್ ಅವರಿಗೆ ಕೊಟ್ಟರೆ ಸುಲಭವಾಗಿ ಜಯವನ್ನು ಸಾಧಿಸ್ಬೋದಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.